ಕರ್ತನಲ್ಲಿಬ್ಬರಿಗೆ ಅಂತ ಸಹೋದರ ಸಹೋದರಿಯರೇ, ಪ್ರಭುರಾತ್ರಿ ಭೋಜನಕ್ಕೆ ನಾವಿಲ್ಲಿ ರೊಟ್ಟಿ ಹೆಂಗೆ ತಯಾರಿಸೋ ಅಂತ ನಾವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಒಂದು 18 ಜನಕ್ಕೆ ಸಾಕಂಥ ಒಂದು 2 ರೊಟ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೆ ಒಂದು 2 ಇಡಿಯಷ್ಟು ನಾವೇನು ಮಾಡಿದ್ರೆ ಗೋಧಿ ಹಿಟ್ಟಿನ, ಮನೆಯಲ್ಲಿ ನಾವು ಗೋಧಿ ಚಪಾತಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀರಿ. ಇವಾಗ ಇದರಲ್ಲಿ ನಾವು ರೊಟ್ಟಿನ ಹೆಂಗೆ ತಯಾರಿಸಿ ಅಂತ ನೀವು ನೋಡ್ಬೋದು. ಇದನ್ನು ಏನಕ್ಕೆ ನಿಮಗೆ ಶೇರ್ ಮಾಡ್ತಾ ಇದ್ದಾರೆ, ಅನೇಕ ಜನಗಳು ಮನೇಲಿ ಮಾಡ್ಕೊತಿದ್ದಾರೆ, ಅವ್ರಿಗೆ ಮೊದಲು ಸರ್ತಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಈ ಥರ ಮಾಡ್ತಾ ಇರೋದು. ಈ ರೊಟ್ಟಿ ಮಾಡ್ಬೇಕಾದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಉಪ್ಪನ್ನು ಹಾಕ್ಬಾರ್ದು ಮತ್ತು ಎಣ್ಣೆನ ಹಾಕ್ಬಾರ್ದು, ಬರೀ ನೀರನ್ನ ಹಾಕ್ಬಿಟ್ಟು ಇದನ್ನ ಕಲಿಸ್ಬೇಕು. ಈ ಗೋಧಿ ಹಿಟ್ಟನ್ನ ಎತ್ಕೊಬೇಕಾದ್ರೆ ನಾವು ಸ್ವಲ್ಪ ಪ್ರಾರ್ಥನೆ ಮಾಡಿ ಇದನ್ನು ಈ ಥರ ಎತ್ಕೊಂಡು ಈ ಥರ ಹದವಾಗಿ ನಾವೇನು ಮಾಡೋಕು ಒಂದು ಕಲಿಸ್ಬೇಕು. ಇದು ಯಾವುದೇ ಥರ ಎಣ್ಣೆ ಅಥವಾ ಉಪ್ಪು ಹಾಕೋಕ್ಕೋಗ್ಬಾರ್ದು. ಈ ಥರ ಒಂದು ಗೋಧಿ ಹಿಟ್ಟನ್ನು ತೊಗೊಂಡು ಈ ಥರ ನಾವೇನು ಮಾಡಬೇಕು, ಒಂದು ಚಪಾತಿ ಥರ ಒಂದು ಮಾಡ್ಕೊಬೇಕು. ಓಕೆ, ಅದಾದಮೇಲೆ ಈ ಥರ ಆ ರೊಟ್ಟಿನ ಈ ಥರ ಹೆಂಚಲ್ಲಿ ಕಮ್ಮಿ ಉರಿಯಲ್ಲಿ ಬೇಯಿಸಿ ಈ ಥರ ಲೋ ಹೀಟಲ್ಲಿ ಬೇಯಿಸ್ಬೇಕು. ದ್ರಾಕ್ಷಿ ರಸ ಮಾಡೋಂಥ ವಿಧ, ಸ್ವಲ್ಪ ದ್ರಾಕ್ಷಿ ರಸನ ದ್ರಾಕ್ಷಿ ಹಣ್ಣುಗಳನ್ನ ತೊಗೊಂಡು ಈ ಥರ ಮಿಕ್ಸಿಯಲ್ಲಿ ಏನು ಮಾಡಿ ಇದನ್ನ ಹಾಕಿ ಇದಕ್ಕೆ ಯಾವುದೇ ರೀತಿ ತೊಳ್ಕೊಂಡು ಇದನ್ನ ಹಾಕಿ ಇದಕ್ಕೆ ಯಾವುದೇ ರೀತಿ ಒಂದು ನೀರು ಅಥವಾ ಸಕ್ಕರೆ ಅಥವಾ ಉಪ್ಪು ಹಾಕೋಂಥ ಅವಶ್ಯಕತೆ ಇಲ್ಲ. ಈ ಥರ ಮಿಕ್ಸಿಗೆ ಹಾಕಿ ರುಬ್ಬಿ ಅದಾದ ನಂತರ ಈ ಥರ ಹಾಕ್ಬಿಟ್ಟು ಅದನ್ನ ಫಿಲ್ಟರ್ ಮಾಡಬೇಕು. ಆ ಥರ ಮಿಕ್ಸಿಗೆ ಹಾಕಿ ರುಬ್ಬಿದ ಮೇಲೆ ಆ ಗ್ರೇಪ್ ವೈನ ಕಾನ್ಸಂಟ್ರೇಟೆಡ್ ಗ್ರೇಪ್ ಜ್ಯೂಸ್ನ ಒಂದು ಬಾಟ್ಲಿಗೆ ಹಾಕಿ ತುಂಬಿಟ್ಬಿಡಿ. ಇದನ್ನು ಪ್ರಭುರಾತ್ರಿ ಭೋಜನ ಯೂಸ್ ಮಾಡಿ. ಥ್ಯಾಂಕ್ಸ್. ಇಲ್ಲಿ ಏನೋ ಡೌಟ್ಸ್ಗಳೇನೈತು ಅಂದರೆ, ಯಾರು ಕ್ಲಾರಿಫಿಕೇಶನ್ ಬೇಕು ಅಂತಂದರೆ ಫೋನ್ ಮಾಡಿ ಹೇಳ್ಕೊಡ್ತೀನಿ. ಬಾಯ್.